ಪ್ರಿಯ ವೀಕ್ಷಕರೇ, ವಿಜಯವಾಣಿ ಡಿಜಿಟಲ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಲೋಕಸಮರ 2024 ಮತ್ತೊಂದು ವಿಶೇಷ ಸಂಚಿಕೆಗೆ ತಮಗೆ ಮತ್ತೊಮ್ಮೆ ಸುಸ್ವಾಗತ. ಬೆಳಗಾವಿ ಅಂದ ತಕ್ಷಣ ನಮಗೆ ತಕ್ಷಣ ನೆನಪಿಗೆ ಬರೋದು ಬೆಳಗಾವಿ ಕುಂದ ಮತ್ತು ಗೋಕಾಕ್ ಕರದಂಟು. ಜೊತೆಗೆ ಬೆಳಗಾವಿ ಜಿಲ್ಲೆಯ ಜಿದ್ದಾಜಿದ್ದಿನ ರಾಜಕಾರಣ, ಕುಟುಂಬ ರಾಜಕಾರಣ ಹಾಗೂ ವ್ಯಕ್ತಿ ಪೂಜೆ. ಬೆಳಗಾವಿ ಒಂದು ರೀತಿ ಕರ್ನಾಟಕ ರಾಜಕೀಯದ ಶಕ್ತಿ ಕೇಂದ್ರ. ಯಾಕಂದರೆ ಅಲ್ಲಿ 2 ಲೋಕಸಭಾ ಸ್ಥಾನಗಳಿದ್ದಾವೆ, ಜೊತೆಗೆ 18 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಹೀಗಾಗಿ ಪ್ರತಿ ಬಾರಿ ರಾಜಕೀಯದಲ್ಲಿ ಬೆಳಗಾವಿ ಕೈ ಮೇಲೇ ಆಗಿರುತ್ತೆ. ಲೋಕಸಭಾ ಚುನಾವಣೆ ಕಾವು ದಿನ ದಿನ ಏರ್ತಾನೇ ಇದೆ. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಪಕ್ಷದಿಂದ ಯಾರಿಗೆ ಟಿಕೆಟ್ ಅನ್ನೋ ಚರ್ಚೆ ಕೂಡ ಜೋರಾಗೇ ನಡೀತಾ ಇದೆ. ಇವತ್ತು ನಾವು ಬೆಳಗಾವಿ ಲೋಕಸಭಾ ಕ್ಷೇತ್ರದ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ಗಡಿನಾಡಲ್ಲಿ ಶುರುವಾಗಿದೆ ಹೈ ವೋಲ್ಟೇಜ್ ಪಾಲಿಟಿಕ್ಸ್. ಕುಂದಾನಗರಿಯಲ್ಲಿ ಇಲೆಕ್ಷನ್ ಫೀವರ್, ಪವರ್ ಪಾಲಿಟಿಕ್ಸ್ ರೇಸಲ್ಲಿ ಯಾರಿಗೆ ಟಿಕೆಟ್. ಮಹಾರಾಷ್ಟ್ರದ ಗಡಿಗೆ ಹೊಂದಿಕೊಂಡಿರುವಂತಹ ಬೆಳಗಾವಿ ಲೋಕಸಭಾ ಕ್ಷೇತ್ರ ಒಂದು ವಿಶಿಷ್ಟವಾದ ಲೋಕಸಭಾ ಕ್ಷೇತ್ರ. ಇಲ್ಲಿ ಲಿಂಗಾಯತರು ಜೊತೆಗೆ ಮರಾಠಿ ಸಮುದಾಯದ ಮತಗಳು ಹೆಚ್ಚಾಗಿವೆ. 1951 1999 ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳೇ ಪಾರುಪತ್ಯ ಸಾಧಿಸಿದ್ರು. 1999 ನಂತರ ಇಲ್ಲಿಯ ಮತದಾರ ಬೇರೆಯವರ ಬಗ್ಗೆ ಒಲವು ತೋರಿಸಲಿಕ್ಕೆ ಶುರು ಮಾಡಿದ. 1996 ಜನತಾದಳದ ಅಭ್ಯರ್ಥಿ ಶಿವಾನಂದ ಕೌಜಲಗಿ ಅವರು ಗೆದ್ದಿದ್ದನ್ನು ಹೊರತುಪಡಿಸಿದರೆ ಬಹುತೇಕ ಇಲ್ಲಿ ಕಾಂಗ್ರೆಸ್ ಮತ್ತು BJP ಅಭ್ಯರ್ಥಿಗಳೇ ಗೆಲುವು ಸಾಧಿಸುತ್ತಾ ಬಂದಿದ್ದಾರೆ. ಸೊ ಕಳೆದ 5 ಚುನಾವಣೆಗಳಲ್ಲಿ BJP ಅಭ್ಯರ್ಥಿ ಇಲ್ಲಿ ಗೆಲುವು ಸಾಧಿಸಿದ್ದಾರೆ. ಅದರಲ್ಲೂ ದಿವಂಗತ ಸುರೇಶ್ ಅಂಗಡಿಯವರು ಸತತ 4 ಬಾರಿ ಪ್ರತಿನಿಧಿಸಿ ಈ ಕ್ಷೇತ್ರದಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿ ಕೇಂದ್ರ ಸಚಿವರು ಕೂಡ ಆಗಿ ಅವರು ಕಾರ್ಯನಿರ್ವಹಿಸಿದ್ದರು. ಅವರ ನಿಧನದ ನಂತರ ಅವರ ಪತ್ನಿ ಮಂಗಳಾ ಅಂಗಡಿಯವರು ಕೂಡ ಅದೇ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವನ್ನು ಸಾಧಿಸುತ್ತಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ 5 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ, BJP 3 ಕ್ಷೇತ್ರಗಳಲ್ಲಿ ಗೆಲುವಿನ ನನಗೆ ಬೀರಿದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರಗಳು: ಬೆಳಗಾವಿ ದಕ್ಷಿಣ, ಬೆಳಗಾವಿ ಉತ್ತರ, ಬೆಳಗಾವಿ ಗ್ರಾಮೀಣ, ಬೈಲಹೊಂಗಲ, ಸವದತ್ತಿ, ರಾಮದುರ್ಗ, ಗೋಕಾಕ, ಅರಬಾವಿ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಶಾಸಕರು ಈ ರೀತಿ ಇದ್ದಾರೆ: ಬೆಳಗಾವಿ ದಕ್ಷಿಣ ಅಭಯ ಪಾಟೀಲ್ BJP, ಬೆಳಗಾವಿ ಉತ್ತರ ರಾಜು ಸೇಠ್ ಕಾಂಗ್ರೆಸ್, ಬೆಳಗಾವಿ ಗ್ರಾಮೀಣ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಂಗ್ರೆಸ್, ಬೈಲಹೊಂಗಲ ಮಹಾಂತೇಶ್ ಕೌಜಲಗಿ ಕಾಂಗ್ರೆಸ್, ಸವದತ್ತಿ ವಿಶ್ವಾಸ್ ವೈದ್ಯ ಕಾಂಗ್ರೆಸ್, ರಾಮದುರ್ಗ ಅಶೋಕ್ ಪಟ್ಟಣ ಕಾಂಗ್ರೆಸ್, ಗೋಕಾಕ ರಮೇಶ್ ಜಾರಕಿಹೊಳಿ BJP, ಅರಬಾವಿ ಬಾಲಚಂದ್ರ ಜಾರಕಿಹೊಳಿ BJP. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜಾತಿವಾರು ಲೆಕ್ಕಾಚಾರವನ್ನು ನಾವು ನೋಡೋದಾದರೆ ಈ ಕ್ಷೇತ್ರದಲ್ಲಿ ಸುಮಾರು 20 ಲಕ್ಷ ಮತದಾರರಿದ್ದಾರೆ. ಆ ಪೈಕಿ ಲಿಂಗಾಯತ ಸಮುದಾಯದವರದೇ ಇಲ್ಲಿ ಮೇಲುಗೈ. ಜೊತೆಗೆ 2ನೇ ಹೈಯೆಸ್ಟ್ ಸಂಖ್ಯೆ ಇರೋದು ಮರಾಠ ಸಮುದಾಯದವರು. ಹೀಗಾಗಿ ಇಲ್ಲಿ ಮರಾಠ ಸಮುದಾಯದ ಮತದಾರರು ನಿರ್ಣಾಯಕ. ಬೆಳಗಾವಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಆದರೆ 2004 ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ಸುರೇಶ್ ಅಂಗಡಿಯವರು BJPಯಿಂದ ಅಖಾಡಕ್ಕಿಳಿದು ಮೊದಲ ಬಾರಿ ಗೆಲುವು ಸಾಧಿಸ್ತಾರೆ. ಅವರ ಗೆಲುವಿನಲ್ಲಿ ಲಿಂಗಾಯತ ಸಮುದಾಯದ ಮತದಾರರು ಮತ್ತು ಮರಾಠ ಸಮುದಾಯದ ಮತದಾರರು ಪ್ರಮುಖ ಪಾತ್ರ ವಹಿಸ್ತಾರೆ. ನಂತರ ನಡೆದಂಥ 4 ಚುನಾವಣೆಗಳಲ್ಲೂ ಕೂಡ ಅವರು ಅಭೂತಪೂರ್ವ ಗೆಲುವು ಸಾಧಿಸ್ತಾರೆ. ಜೊತೆಗೆ ಮೋದಿ ಅವರ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿ ಕೂಡ ಅವರು ಕಾರ್ಯನಿರ್ವಹಿಸ್ತಾರೆ. ಆದರೆ ಕೊರೋನಾದಿಂದ ಅವರು ಅಕಾಲಿಕವಾಗಿ ಸಾವನ್ನಪ್ಪುತ್ತಾರೆ. ನಂತರ ಅವರ ಪತ್ನಿ ಮಂಗಳಾ ಅಂಗಡಿಯವರಿಗೆ ಟಿಕೆಟ್ ಕೊಡಲಾಗುತ್ತೆ. ಅವರು ಕೂಡ ಸ್ಪರ್ಧಿಸಿ ಅಲ್ಪ ಮತದಿಂದ ಗೆಲುವು ಸಾಧಿಸ್ತಾರೆ. ಸುರೇಶ್ ಅಂಗಡಿಯವರು ಇರುವರೆಗೂ ಕೂಡ ಅವರಿಗೆ ಟಿಕೆಟ್ ಅನ್ನೋದು ಕನ್ಫರ್ಮ್ ಇತ್ತು. ಆದರೆ ಅವರ ನಿಧನ ನಂತರ ಈಗ BJPಯಲ್ಲಿ ಯಾರಿಗೆ ಟಿಕೆಟ್ ಅನ್ನೋದು ಒಂದು ದೊಡ್ಡ ಚರ್ಚೆಯಾಗಿದೆ. ಇದುವರೆಗೂ ಕೂಡ ಇಂಥವರಿಗೆ ಟಿಕೆಟ್ ಸಿಗುತ್ತೆ ಹಾಗೂ ಹಾಲಿ ಸಂಸದರಾದಂತಹ ಮಂಗಳಾ ಅಂಗಡಿಯವರಿಗೆ ಟಿಕೆಟ್ ಸಿಗುತ್ತೆ ಅಂತ ಯಾರೂ ಹೇಳುವ ಸ್ಥಿತಿಯಲ್ಲಿಲ್ಲ. ಈಗಾಗಲೇ ಹಲವಾರು ಪ್ರಮುಖ ನಾಯಕರು ಟಿಕೆಟ್ಗಾಗಿ
ಲಾಬಿ ನಡೆಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮಾಂತೇಶ್ ಕೌಟಿಗಿಮಠ ಅವರು ಸ್ಪರ್ಧೆಯಲ್ಲಿದ್ದಾರೆ. ಅವರು ಈಗಾಗಲೇ ಕ್ಷೇತ್ರದಲ್ಲಿ ಕೆಲಸವನ್ನು ನಡೆಸ್ತಾ ಇದ್ದಾರೆ ಹಾಗೂ ತಾವೇ ಪ್ರಮುಖ ದಾವೆದಾರರು ಟಿಕೆಟ್ಗೆ ಅನ್ನುವ ಒಂದು ಸಂದೇಶವನ್ನು ಪಕ್ಷದ ವರಿಷ್ಠರು ಹಾಗೂ ರಾಜ್ಯ ನಾಯಕರಿಗೆ ರವಾನಿಸಿದ್ದಾರೆ. ಜೊತೆಗೆ ಮಂಗಳಾ ಅಂಗಡಿಯವರು ಕೂಡ ಇದ್ದಾರೆ. ಬಾಲಚಂದ್ರ ಜಾರಕಿಹೊಳಿ, ಸಂಜಯ್ ಪಾಟೀಲ್, ಈರಣ್ಣ ಕಡಾಡಿ, ಶಂಕರಗೌಡ ಪಾಟೀಲ್ ಕೂಡ ಇಲ್ಲಿನ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. BJP ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಇಂಥವರಿಗೆ ಟಿಕೆಟ್ ಅನ್ನೋದು ಇದುವರೆಗೂ ಕನ್ಫರ್ಮ್ ಆಗಿಲ್ಲ. ಅಲ್ಲೂ ಕೂಡ ಹಲವಾರು ನಾಯಕರ ಹೆಸರುಗಳು ಮುನ್ನೆಲೆಗೆ ಬರ್ತಾ ಇದ್ದಾವೆ. ಜೊತೆಗೆ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರಿಗೆ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರನಿಗೆ ಟಿಕೆಟ್ ಬೇಕು ಅನ್ನುವ ಒಂದು ಸಂದೇಶವನ್ನು ಪರೋಕ್ಷವಾಗಿ ನೀಡಿದ್ದಾರೆ. ಕಾಂಗ್ರೆಸ್ ವಲಯದಲ್ಲಿ ಕೇಳಿಬರುತ್ತಿರುವ ಹೆಸರುಗಳು ಸತೀಶ್ ಜಾರಕಿಹೊಳಿ, ಅಶೋಕ್ ಪಟ್ಟನ್, ಮೃಣಾಲ್ ಹೆಬ್ಬಾಳ್ಕರ್, ಮೋಹನ್ ಕಾತರ್ಕಿ, ಕಿರಣ್ ಸಾಧುನವರ್, ಗಿರೀಶ್ ಸೋನ್ವಾಲ್ಕರ್. ಇನ್ನು ಈ ಕ್ಷೇತ್ರದಲ್ಲಿ BJPಯ ಪ್ಲಸ್ ಪಾಯಿಂಟ್ಗಳನ್ನು ನೋಡೋದಾದರೆ ಮೋದಿಯವರ ವರ್ಚಸ್ಸು ಹಾಗೂ ಕೇಂದ್ರ ಸರ್ಕಾರದ ಸಾಧನೆಗಳೇ BJPಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಜೊತೆಗೆ ಒಂದು ದೊಡ್ಡ ಕಾರ್ಯಕರ್ತರ ಪಡೆ ಹಾಗೂ ಹಿಂದುತ್ವ ಎಜೆಂಡಾ. ಇನ್ನು BJPಯ ಮೈನಸ್ ಪಾಯಿಂಟ್ ನೋಡೋದಾದರೆ 5 ಬಾರಿ BJPಯಲ್ಲಿ ಗೆಲುವು ಸಾಧಿಸಿದರೂ ಕೂಡ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅನ್ನೋದು. ಜೊತೆಗೆ ರೈತ ಸಮುದಾಯದ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ. ಜೊತೆಗೆ ಬೆಳಗಾವಿ ಅಭಿವೃದ್ಧಿ ಆಗಿಲ್ಲ. ಕಾಂಗ್ರೆಸ್ ಪಕ್ಷದ ಪ್ಲಸ್ ಪಾಯಿಂಟ್, ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ 5 ಶಾಸಕರಿರೋದು ಹಾಗೂ 2 ಸಚಿವರಿರೋದು, ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್. ಜೊತೆಗೆ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿ ಯೋಜನೆಗಳು ಹಾಗೂ ಪ್ರಬಲ ಅಹಿಂದ ಸಮುದಾಯ ಕಾಂಗ್ರೆಸ್ ಬೆನ್ನಿಗೆ ನಿಂತಿರೋದು ಅದು ಅಸೆಂಬ್ಲಿ ಚುನಾವಣೆಯಲ್ಲಿ ಸಾಬೀತಾಗಿದೆ. ಕಾಂಗ್ರೆಸ್ನ ಮೈನಸ್ ಪಾಯಿಂಟ್ ನೋಡೋದಾದರೆ ಕಾಂಗ್ರೆಸ್ ನಾಯಕರ ಒಳಜಗಳ ಹಾಗೂ ಹಿಂದೂ ವಿರೋಧಿ ಹಣೆಪಟ್ಟ. ಯಾಕಂದರೆ ಕಾಂಗ್ರೆಸ್ ನಾಯಕರು ಬಾಲರಾಮನ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಅಭಿವೃದ್ಧಿಗೆ ಮೀಸಲಾದಂತಹ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿರೋದು ಕೂಡ ಕಾಂಗ್ರೆಸ್ನ ಒಂದು ಮೈನಸ್ ಪಾಯಿಂಟ್. ಈ ಬಾರಿ ಕಾಂಗ್ರೆಸ್ ಶತಾಯಗತಾಯ ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನು ಮತ್ತೆ ತನ್ನ ಬುಟ್ಟಿಗೆ ಹಾಕಿಕೊಳ್ಳಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿದೆ ಹಾಗೂ ಆ ನಿಟ್ಟಿನಲ್ಲಿ ರಣತಂತ್ರವನ್ನು ರೂಪಿಸ್ತಾ ಇದೆ. ಅದಕ್ಕಾಗಿಯೇ ಪ್ರಬಲ ಅಭ್ಯರ್ಥಿಯೊಬ್ಬರನ್ನು ಕಣಕ್ಕಿಳಿಸುವ ನಿಟ್ಟಿನಲ್ಲಿ ಒಂದು ದೊಡ್ಡದಾದಂತಹ ಗಂಭೀರವಾದಂತಹ ಚರ್ಚೆ ನಡೀತಾ ಇದೆ. ಆ ಕಾರಣಕ್ಕಾಗಿಯೇ ಸತೀಶ್ ಜಾರಕಿಹೊಳಿ ಆಗಲಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ ಈ ಬಾರಿ ಅಲ್ಲಿ ಸ್ಪರ್ಧಿಸಿ ಗೆಲುವು ಸಾಧಿಸಲಿ ಅನ್ನೋದು ಪಕ್ಷದ ವರಿಷ್ಠರ ಚಿಂತನೆ. ಆದರೆ ಅದಕ್ಕೆ ಇಬ್ಬರೂ ನಾಯಕರು ಒಪ್ಪಿಗೆ ಸೂಚಿಸಿಲ್ಲ. ಬದಲಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಪುತ್ರನಿಗೆ ಟಿಕೆಟ್ ಬೇಕು ಅಂತ ದಾವೆಯನ್ನು ಮಂಡಿಸ್ತಾ ಇದ್ದಾರೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ನಾನು ಸ್ಪರ್ಧಿಸಲ್ಲ, ಬೇಕಾದರೆ ನನ್ನ ಪುತ್ರಿಗೆ ಟಿಕೆಟ್ ಕೊಡಿ ಅನ್ನುವ ಒಂದು ಇಂಗಿತವನ್ನು ತಮ್ಮ ಬೆಂಬಲಿಗರ ಮುಖಾಂತರ ಚಾಲ್ತಿಯಲ್ಲಿ ಬಿಟ್ಟಿದ್ದಾರೆ. ಕಾಂಗ್ರೆಸ್ ವಲಯದಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಮತ್ತೊಂದು ಸರ್ಪ್ರೈಸ್ ಆಗಿ ಕೇಳಿಬರುತ್ತಿರುವ ಹೆಸರು ಹಿರಿಯ ವಕೀಲ ಹಾಗೂ ನೀರಾವರಿ ತಜ್ಞ ಮೋಹನ್ ಕಾತರ್ಕಿಯವರು. ಮೋಹನ್ ಕಾತರ್ಕಿ ಅವರಿಗೆ ಟಿಕೆಟ್ ನೀಡಬೇಕು, ಅವರು ಗೆಲ್ತಾರೆ ಅಂತ ಮಾಜಿ ಸಂಸದರಾದಂತಹ AK ಕೊಟ್ಟಶೆಟ್ಟಿ ಅವರು DK ಶಿವಕುಮಾರ್ ಅವರಿಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸ್ಥಳೀಯ ಲೆಕ್ಕಾಚಾರ ಹಾಗೂ ಚಿತ್ರಣ ಹೇಗಿದೆ ಅನ್ನುವ ವಿವರಣೆಯನ್ನು ನಮ್ಮ ವಿಜಯವಾಣಿಯ ಬೆಳಗಾವಿ ಬ್ಯೂರೋ ಮುಖ್ಯಸ್ಥರಾದಂತಹ ಮಹೇಶ್ ವಿಜಯಪುರ ಅವರು ನೀಡಲಿದ್ದಾರೆ. ರಾಜ್ಯದಲ್ಲಿ ರಾಜ್ಯ ರಾಜಕಾರಣವೇ ಒಂದಾದರೆ ಬೆಳಗಾವಿಯಲ್ಲಿ ಬೆಳಗಾವಿ ರಾಜಕಾರಣವೇ ಇನ್ನೊಂದು ಕರ್ನಾಟಕದಲ್ಲಿ. ಇಲ್ಲಿ ಪಕ್ಷ ರಾಜಕಾರಣಕ್ಕಿಂತ ವ್ಯಕ್ತಿ ರಾಜಕಾರಣ, ವೈಯಕ್ತಿಕ ರಾಜಕಾರಣ ಹೆಚ್ಚು ಸದ್ದು ಮಾಡ್ತಾ ಬರ್ತಾ ಇದೆ. ಅಂತಹ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು BJP ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿಯೇ ಕಂಡುಬರ್ತಾ ಇದೆ. BJPಯಲ್ಲಿ ಈ ಹಿಂದೆ ಕೇಂದ್ರ ಸಚಿವರಾಗಿದ್ದಂತಹ ಸುರೇಶ್ ಅಂಗಡಿ ನಿಧನಾನಂತರ ನಡೆದ ಉಪಚುನಾವಣೆಯಲ್ಲಿ ಅವರ ಪತ್ನಿ ಮಂಗಲಾ ಅಂಗಡಿ ಗೆಲುವು ಸಾಧಿಸಿ ಹಾಲಿ ಸಂಸದೆ ಎನಿಸಿಕೊಂಡಿದ್ದಾರೆ. ಈವರೆಗೆ ಅವರು ಟಿಕೆಟ್ ಬೇಡ ಎನ್ನುವ ಬಗ್ಗೆ ಎಲ್ಲಿಯೂ ಹೇಳಿಕೆ ನೀಡಿಲ್ಲವಾದ್ದರಿಂದ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಅವರು ಸಹಜವಾಗಿ ಉಳಿದುಕೊಂಡಿದ್ದಾರೆ. ಅವರ ಸಂಬಂಧಿ, ಅಂಗಡಿ ಕುಟುಂಬದ ಸಂಬಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ
ಜಗದೀಶ್ ಶೆಟ್ಟರ್ ಈಚೆಗೆ ಕಾಂಗ್ರೆಸ್ನಿಂದ ಮರಳಿ ಬಿಜೆಪಿಗೆ ಬಂದಿರುವುದು ಅಂಗಡಿ ಕುಟುಂಬಕ್ಕೆ ಮತ್ತು ಮಂಗಳಾ ಅಂಗಡಿಯವರಿಗೆ ರಾಜಕೀಯ ಶಕ್ತಿಯನ್ನು ಇನ್ನಷ್ಟು ಹೆಚ್ಚು ಮಾಡಿದಂತಾಗಿದೆ. ರಾಜಕೀಯದಲ್ಲಿ ಲೆಕ್ಕಾಚಾರಗಳು ಯಾವಾಗ ಬೇಕಾದರೂ ಬದಲಾಗಬಹುದು. ಹಾಗೆ ಲೆಕ್ಕಾಚಾರ ಬದಲಾದರೆ ಸ್ವತಃ ಜಗದೀಶ್ ಶೆಟ್ಟರ್ ಕೂಡ ಬೆಳಗಾವಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಮಂಗಳಾ ಅಂಗಡಿಯವರನ್ನು ಹೊರತುಪಡಿಸಿದರೆ ಬೆಳಗಾವಿಯಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯರು, ವಿಧಾನ ಪರಿಷತ್ ಮಾಜಿ ಮುಖ್ಯ ಸಚೇತಕರು ಆಗಿರುವಂತಹ, ಸರ್ಕಾರ ಕ್ಷೇತ್ರದಲ್ಲಿ ಹೆಚ್ಚು ಹೆಸರು ಮಾಡಿರುವಂತಹ ಮಹದೇಶ್ ಕೌಟಗಿ ಮಾರ್ಟ್ ಹೆಚ್ಚು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸೋಲ್ಕೊಂಡಿದ್ದರೂ ಅಂದಿನಿಂದ ಜನಸಂಪರ್ಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇರುವ ಅವರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಖಾತ್ರಿ ಎನ್ನುವ ಮಟ್ಟಿಗೆ ಚರ್ಚೆ ಆಗುತ್ತಿದೆ. ಬಿಜೆಪಿಯಲ್ಲಿರುವಂತೆ ಕಾಂಗ್ರೆಸ್ನಲ್ಲಿಯೂ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿಯೇ ಇದೆ. ಆಕಾಂಕ್ಷಿಗಳು ಬಹಿರಂಗವಾಗಿ ಹೇಳಿಕೊಳ್ಳದೇ ಇರುವುದು ಇಲ್ಲಿನ ವಿಶೇಷ. 12 ಹೆಚ್ಚು ಅಭ್ಯರ್ಥಿಗಳು ಟಿಕೆಟ್ ಕೋರಿ ಹೈಕಮಾಂಡ್ಗೆ ಅರ್ಜಿ ದಾಖಲಿಸಿದ್ದಾರೆ. ಕಳೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಸತೀಶ್ ಜಾರಕಿಹೊಳಿ ಕಡಿಮೆ ಅಂತರದಿಂದ ಸೋಲ್ಕೊಂಡಿದ್ದರು. ಈಗ ಸತೀಶ್ ಜಾರಕಿಹೊಳಿ ಅವರನ್ನೇ ಬೆಳಗಾವಿಯಿಂದ ಕಣಕ್ಕಿಳಿಸಿ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸಬೇಕು ಅನ್ನುವ ಚರ್ಚೆ ಹೈಕಮಾಂಡ್ನಲ್ಲಿ ನಡೀತಾ ಇದೆ. ಆದರೆ ಇಲ್ಲಿಯವರೆಗೆ ಸತೀಶ್ ಜಾರಕಿಹೊಳಿ ತಮ್ಮ ಸ್ಪರ್ಧೆ ಕುರಿತು ಎಲ್ಲೂ ಹೇಳಿಕೆ ನೀಡದಿರುವುದು ಹೆಚ್ಚು ಚರ್ಚೆಗೆ ಕಾರಣ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಹೊರತುಪಡಿಸಿದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರ ಮನೋಹರ್ ಹೆಬ್ಬಾಳ್ಕರ್ ಕಣಕ್ಕಿಳಿಬೇಕು ಅನ್ನುವ ಚರ್ಚೆ ಚಾಲ್ತಿಯಲ್ಲಿದೆ. ಈ ಕುರಿತು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ಹಿಂದೆ ನೀಡುವಂಥ ಹೇಳಿಕೆ ಹೆಚ್ಚು ಚರ್ಚೆಗೆ ಕಾರಣ ಆಗ್ತಾ ಇದೆ. ಕಳೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಅವರನ್ನು ಕಣಕ್ಕಿಳಿಸಿ ಗೆಲ್ಲಿಸಿ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಿರುವಂತೆ ಈಗ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನು ಲೋಕಸಭಾ ಚುನಾವಣೆಗೆ ಕಣಕ್ಕಿಳಿಸಿ ಗೆಲ್ಲಿಸಿ ಜನಪ್ರತಿನಿಧಿಯಾಗಿ ಬೆಳಿಬೇಕು ಎಂದು ಕ್ಷೇತ್ರದ ಜನತೆ ಆಸೆ ಪಡ್ತಾ ಇದ್ದಾರೆ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ನೀಡಿರುವ ಹೇಳಿಕೆ ಮೃಣಾಲ್ ಹೆಬ್ಬಾಳ್ಕರ್ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಪ್ರಬಲ ಅಭ್ಯರ್ಥಿ ಎನ್ನುವುದನ್ನು ಸಾಬೀತು ಮಾಡ್ತಾ ಇದೆ. ಜಲ್ಲುವ ಕುದುರೆಯ ಹುಡುಕಾಟದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಿರತವಾಗಿವೆ. ಇದುವರೆಗೆ ಇಂಥವರೇ ಅಭ್ಯರ್ಥಿ ಅಂತ ಎರಡೂ ಪಕ್ಷದಲ್ಲಿ ಫೈನಲ್ ಆಗಿಲ್ಲ. ಒಟ್ಟಾರೆಯಾಗಿ ಈ ಕ್ಷೇತ್ರವನ್ನು ಮತ್ತೆ ಉಳಿಸಿಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಬಿಜೆಪಿ ನಾನಾ ಕಸರತ್ತು ಆರಂಭಿಸಿದೆ. ಕಾಂಗ್ರೆಸ್ಸು ಮತ್ತೆ ಕಳೆದು ಹೋದಂಥ ಕ್ಷೇತ್ರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಅದೂ ಕೂಡ ಹಲವಾರು ರಣತಂತ್ರಗಳನ್ನು ರೂಪಿಸ್ತಾ ಇದೆ. ಇನ್ನು ಕೆಲವೇ ವಾರಗಳಲ್ಲಿ, ಕೆಲವೇ ದಿನಗಳಲ್ಲಿ ಯಾವ ಪಕ್ಷದಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನುವ ಒಂದು ಸ್ಪಷ್ಟ ಚಿತ್ರಣ ನಮ್ಮ ಮುಂದೆ ಬರಲಿದೆ. ಇದೇ ಇವತ್ತಿನ ವಿಶೇಷ.